ಅಮೆಜಾನ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ಸನ್ ಎಕ್ಸ್ ಹೀಗೆ ಹಲವು ಓಟಿಟಿಗಳು ವಿಶ್ವದಾದ್ಯಂತ ಖ್ಯಾತವಾಗಿವೆ. ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ನೋಡುವವರಿಗಿಂತಲೂ ಹೆಚ್ಚಿನ ಮಂದಿ ಈ ಓಟಿಟಿಗಳಲ್ಲಿ ಸಿನಿಮಾ ನೋಡುತ್ತಾರೆ. ಆದರೆ ಈ ಓಟಿಟಿಗಳಲ್ಲಿ ಕನ್ನಡದ ಕಂಟೆಂಟ್ ಹೆಚ್ಚಾಗಿ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಯತ್ನ ಈಗಾಗಲೇ ಆರಂಭವಾಗಿದ್ದು, ಅಮೆಜಾನ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಮಾದರಿಯಲ್ಲಿ ಕನ್ನಡದ ಕಂಟೆಂಟ್ಗಾಗಿಯೇ ಪ್ರತ್ಯೇಕ ಓಟಿಟಿ ನಿರ್ಮಾಣದ ಬಗ್ಗೆ ಚರ್ಚೆ ಆರಂಭವಾಗಿದ್ದು, ಕೆಲವೇ ತಿಂಗಳಲ್ಲಿ ಕನಸು ನನಸಾಗಿದೆ. ಅದ್ಧೂರಿ ಮತ್ತು ರೋಚಕ ಸಿನಿಮಾಗಳಿಗೆ ಹೆಸರಾದ ನಿರ್ದೇಶಕ ಎಸ್ಎಸ್ ರಾಜಮೌಳಿ ತಮ್ಮ ಮುಂದಿನ ಚಿತ್ರದ ಬಗ್ಗೆ ಮಾಹಿತಿ ಹೊರಗೆಡವಿದ್ದಾರೆ. ರಾಜಮೌಳಿ ಅವರ ಮುಂದಿನ ಚಿತ್ರದಲ್ಲಿ ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ನಟಿಸುವುದು ಖಚಿತವಾಗಿದೆ. ದುರ್ಗಾ ಆರ್ಟ್ಸ್ ಬ್ಯಾನರ್ನಲ್ಲಿ ಕೆಎಲ್ ನಾರಾಯಣ್ ಸಿನಿಮಾ ನಿರ್ಮಿಸಲಿದ್ದು, ಇದರಲ್ಲಿ ಮಹೇಶ್ ಬಾಬು ನಟಿಸಲಿದ್ದಾರೆ ಎಂದು ರಾಜಮೌಳಿ ದೃಢಪಡಿಸಿದ್ದಾರೆ.